ಏಯ್, ನಿನ್ನ ಮನೆ ಒಳಗೆ ತಾನೇ ಕೆಲಸ ಮಾಡೋದು ಕೇಳಿದ್ದು, ಮನೆ ಹೊರಗಡೆ ಬಂದು ಕೆಲಸ ಮಾಡೋ ಕೇಳಿರ್ಲಿಲ್ವಲ್ಲ. ಒಳಗೋಗೋ. ಸರಿ ಅಣ್ಣ. ನನ್ನ ಮಗುನ ಆ ರಾಕ್ಷಸಿ ಏನ್ ಮಾಡಿದ್ಲು ಅಂತಾನೇ ಗೊತ್ತಿಲ್ಲ. ಆ ಮಾರಿಕೆರೆ ಊರು ಅಮ್ಮವ್ರೆ ನನಗೆ ಮಗುವಾಗಿ ಹುಟ್ಟಿದೆ ಅಂತ ಶಕ್ತಿ ಹೇಳಿದ್ಲು ಅಂತ ನನ್ನ ಮಗುನ. ಪಾಪಿ ಹೆಂಗಸು ನನ್ನಿಂದ ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಇನ್ ಯಾವಾಗ ನನ್ನ ಮಗುನ ನಾನು ನನ್ನ ಕಣ್ಣಿಂದ ನೋಡ್ತೀನೇನೋ ಅಂತ ಅನ್ನಿಸ್ಬಿಟ್ಟಿದೆ. ಅಯ್ಯೋ ಅಯ್ಯೋ ಲಾಸ್ಯ, ಈಗ ತಲೆ ನೀ ಹೊಡ್ಕೊಂತಿದೀಯ, ಅಳ್ಬೇಡ ಲಾಸ್ಯ. ಮುರುಗ, ಇಂಥ ಪರಿಸ್ಥಿತಿ ನೀನೇ ಲಾಸಿಂಗ್ ಧೈರ್ಯ ಹೇಳಬೇಕು. ನೀನೇ ಹಿಂಗೆ ಹೇಳ್ತಿದ್ರೆ ಹೆಂಗೆ? ಇಬ್ರು ಕಣ್ಣು ಒರೆಸ್ಕೊಂಡು ಧೈರ್ಯವಾಗಿರಿ, ಶಾರದಾ ಒಳ್ಳೆ ಸುದ್ದಿನ ತಗೊಂಡು ಬರ್ತಾಳೆ. ಶಾರದನೆ ಬಂದು ನೋಡು ಲಾಸ್ಯ. ಅಕ್ಕ ಏನು ಅಂತ ಕೇಳು, ಹೋಗು ಬಾ. ಅಕ್ಕ ಅಕ್ಕ ನನ್ನ ಮಗು ಎಲ್ಲಕ್ಕ, ನನ್ನ ಮಗು ಎಲ್ಲಿ? ಮಗುನ ಆದಷ್ಟು ಬೇಗ ಆ ಮಂತ್ರ ನಮಗ್ ಕೊಡ್ತಾಳೆ ಲಾಸ್ಯ. ಈಗ ತಾನೇ ಆ ಕೆಲ್ಸಕ್ಕೆ ನಾನು ಇಳ್ದಿದ್ದೀನಿ, ಸ್ವಲ್ಪ ಸಮಾಧಾನವಾಗಿರು. ನೀವು ಹೇಗಾದ್ರೂ ಅವಳನ್ನ ಸಮಾಧಾನ ಮಾಡಿ ನನ್ನ ಮಗುನ ಎತ್ಕೊಂಡು ಬರ್ತೀರಾ ಅಂತ ನಾನು ತುಂಬಾ ನಂಬಿಕೆ ಇಟ್ಕೊಂಡಿದ್ದೆ. ನೀವು ನನಗೆ ಸಮಾಧಾನವಾಗಿರು ಅಂತ ಹೇಳ್ತಿದ್ದೀರಲ್ಲ ಅಕ್ಕ, ಹೇಗಾಗತ್ತೆ? ನಿನ್ ಒದ್ದಾಟ ನನಗೆ ಅರ್ಥ ಆಗ್ತಿದೆ ಲಾಸ್ಯ, ಆದ್ರೆ ಈಗ್ಲೇ ಹೇಗ್ ಮಗುನ ಅವಳಿಂದ ತಗೊಂಡ್ ಬರೋಕಾಗತ್ತೆ ನೀನೇ ಹೇಳು. ಅವಳ ಬಗ್ಗೆ ನಿಜಾನ ಲಕ್ಷ್ಮಿ ಅಮ್ಮ ಅವ್ರಿಗೆ ನಾನು ಹೇಳ್ದೆ ಅನ್ನೋ ಕೋಪದಲ್ಲೇ ಅವಳು ಮಗುನ ನಿನ್ನಿಂದ ತಗೊಂಡು ಹೋಗಿದ್ದು. ಈಗ ಅವಳು ಕೋಪನ ಕಡಿಮೆ ಮಾಡಿದ್ರೇನೆ ಮಗುನ ಮತ್ತೆ ನಮಗ್ ವಾಪಸ್ ಕೊಡೋದವಳು. ಅದಕ್ಕೆ ನಾನೀಗ ಹೋಗಿ ಲಕ್ಷ್ಮಿ ಅಮ್ಮ ಅವ್ರ ಹತ್ರ ಶಕ್ತಿ ರೂಪದಲ್ಲಿ ಬೇರೆ ಒಬ್ಳು ಬಂದು ನಿಮ್ ಮನೇಲಿ ಇದ್ದಾಳೆ ಅಂತ ನಾನು ಹೇಳಿದ್ದು ಸುಳ್ಳು ಅಂತ ಹೇಳಿ ಬಂದಿದ್ದೀನಿ. ಲಕ್ಷ್ಮಿ ಅಮ್ಮನ ಹತ್ರ ನಾನು ಹೇಳಿದ್ದನ್ನು ಕೇಳಿ ಆ ಮಂತ್ರನೂ ಸ್ವಲ್ಪ ಸಮಾಧಾನವಾಗಿದ್ದಾಳೆ. ಲಕ್ಷ್ಮಿ ಅಮ್ಮವ್ರಿಗೆ ಅವಳ ಮೇಲಿರೋ ಸಂದೇಹ ಪೂರ್ತಿಯಾಗಿ ಹೋಯ್ತು ಅಂತ ಅವಳು ನಂಬಿದ್ಲು ಅಂದ್ರೆ ಮರುಕ್ಷಣನೇ ಮಗು ನಮಗ್ ವಾಪಸ್ ಕೊಟ್ಬಿಡ್ತಾಳೆ. ಅಲ್ಲಿವರೆಗೂ ಸ್ವಲ್ಪ ನಾವು ಸಮಾಧಾನವಾಗಿರ್ಬೇಕು. ಈಗ ಅವಳು ನನ್ನ ಮಗುನ ಜೀವಂತವಾಗಿಟ್ಟಿರ್ತಾಳೋ ಇಲ್ವೋ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಕ್ಕ, ಅದೇ ನಂಗೆ ಭಯ ಆಗ್ತಿರೋದು. ಆ ಭಯನೇ ನಿನಗೆ ಬೇಡ ಲಾಸ್ಯ, ನಮ್ಮ ಮಗುನ ಅವಳು ಹುಷಾರಾಗಿ ಭದ್ರವಾಗಿ ನೋಡ್ಕೋತಿದ್ದಾಳೆ. ಅಕ್ಕ ನೀವ್ ಹೇಳ್ತಿರೋದು ನಿಜಾನೇ ಅಲ್ವಾ? ನನ್ನ ಮಗು ಭದ್ರವಾಗಿದೆ ಅಲ್ವಾ? ಈ ವಿಷಯದಲ್ಲಿ ನಾನ್ ನಿನಗ್ ಸುಳ್ಳು ಹೇಳ್ತೀನ, ನನ್ ಮಂತ್ರ ನೋಡಿದ ತಕ್ಷಣ ಮಗು ಹೇಗಿದೆ ಅಂತಾನೆ ಮೊದ್ಲು ಕೇಳಿದ್ದು. ಅವಳು ನನ್ ಮೇಲ್ ಕೋಪದಿಂದನೇ ಇದ್ದಾಳೆ, ಆದ್ರೆ ಮಗು ಅವಳ ಸೇವಕರ ಹತ್ರ ಭದ್ರವಾಗಿದೆ ಅಂತ ಹೇಳಿದ್ಲು. ಹಾಗಾಗಿ ಅಳದೆ ಧೈರ್ಯವಾಗಿರು ಲಾಸ್ಯ, ಮಗುನ ಆದಷ್ಟು ಬೇಗ ಅವಳಿಂದ ತಗೊಂಡ್ ಬರೋಣ. ನಿನ್ನೆ ಈ ಅಡಿಗೆ ಮನೆ ಬಿಟ್ಟು ಹೊರಗ್ ಬರಬಾರ್ದು ಅಂತ ಹೇಳಿದಿನ್ ತಾನೆ. ಅಣ್ಣ ಇದೊಂದ್ಸಲ ನಾನ್ ತಗೊಂಡ್ ಹೋಗಿ ಕೊಡ್ತೀನಿ. ಏನಮ್ಮ ನೀನು ಹೇಳಿದ್ರೆ ಅರ್ಥ ಮಾಡ್ಕೋತಾ ಇಲ್ವಲ್ಲ ನೀನು? ಅವನಿಗೆ ಕೋಪ ಬಂದ್ರೆ ಏನಾಗುತ್ತೆ ಗೊತ್ತಾ ನಿನ್ಗೆ? ಏನಾಗತ್ತೆ, ಬೈತಾರೆ ಇಲ್ಲ ಹೊಡಿತಾರೆ, ಎರಡೂ ಇಲ್ಲ ಅಂದ್ರೆ ಕತ್ ಹಿಡ್ದು ಹೊರಗಾಗ್ತಾರೆ ಅಷ್ಟೇ ತಾನೆ. ಹಂಗಂದ್ರೆ ತೀರ್ಮಾನ ಮಾಡ್ಕೊಂಡೇ ಬಂದಿದ್ಯಾ? ಹೌದು. ಸರಿ ತಗೋಮ್ಮ ತಗೋ. ದೇವ್ರೆ ಮುಂದೇನಾಗುತ್ತೋ, ಆ ಹುಡುಗಿನ ನೀನೇನಪ್ಪ ಕಾಪಾಡಬೇಕು. Thank you.
ತಗೊಂಡ್ ಬಂದಿದ್ದೀನಿ. ದೊರಸ್ವಾಮಿ ಇದ ಬಂದೆ. ಅಮ್ಮ ತಾಯಿ, ಶಕ್ತಿ ಅಮ್ಮವರಪ್ಪನಿಂದ ನನ್ನ ಪ್ರಾಣ ಕಾಪಾಡಿದಕ್ಕೆ ನಿನಗೆ ತುಂಬಾ ಧನ್ಯವಾದಗಳು ತಾಯಿ. ಅಮ್ಮ, ನಿನ್ ದೇವಸ್ಥಾನಕ್ಕೆ ಬಂದು ತೆಂಗಿನಕಾಯಿ ಬಿಡ್ತೀನಿ. ಶಕ್ತಿ ಅಮ್ಮವ್ರು ಹೇಳ್ದಂಗೆ ವಿನೋದ್ ಸರ್ನ ಕರ್ಕೊಂಡು ಊರಿಗೆ ಹೊಂಟು ಹೋಗ್ಬೇಕು. ಸರ್ ಸರ್, ಓ ಆ ಕಡೆ ಕೂತ್ಕೊಂಡಿದಾರ? ಅಯ್ಯೋ, ಭಯದಲ್ಲಿ ಒಂದು ಗೊತ್ತಾಗ್ತಿಲ್ವಲ್ಲ. ಸರ್ 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 ಸರ್, ಅಯ್ಯೋ ಸರ್ ಸರ್, ಬಾಗಿಲು ತೆಗೀರಿ ಸರ್. ತೆಗೆಯೋದಿಲ್ಲ ಅಂತ ಇದಾರಲ್ಲ ಸರ್. ಅಯ್ಯಯ್ಯಯ್ಯಯ್ಯಯ್ಯೋ, ಬಾಗಿಲು ತೆಗೀರಿ ಸರ್ ಸರ್. ಇವ್ರನ್ನೆಲ್ಲೋ ನೋಡ್ದಂಗಿದೆಯಲ್ಲ. ನಾನ್ ನೋಡ್ತಿರೋದು ಕನ್ಸ ಇಲ್ಲ ನನ್ಸ? ಕನ್ಸು ಅಲ್ಲ, ಏನೂ ಅಲ್ಲ, ನೀನ್ ನೋಡ್ತಾರ ನನ್ನೇ ಸರ್. ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಸರ್. ನೀವು ಯಾವಾಗ ಬಂದ್ರಿ ಸರ್? ಸ್ವಲ್ಪ ಹೊತ್ತಿಗೆ ಮುಂಚೆನೆ ಬಂದೆ ರಮೇಶ. ವಿನೋದ್ ಹತ್ರ ನೀನ್ ಎಲ್ಲಿ ಅಂತ ಕೇಳ್ದೆ. ನೀನು ಶಕ್ತಿನ ಹುಡ್ಕೊಂಡು ಹೋಗಿದ್ಯಾ ಅಂತ ಹೇಳ್ದ. ಸರಿ, ನೀನ್ ಬರೋರ್ಗು ಇಲ್ಲ ಇರೋಣ ಅಂತ ಕಾಯ್ತಾ ಇದ್ದೀನಿ. ನೀವ್ ಇಲ್ಲಿಗೆ ಬರ್ತೀರಾ ಅಂತ ನಾನು ಒಂಚೂರು ಅನ್ಕೊಂಡಿರ್ಲಿಲ್ಲ ಸರ್. ನಿಮ್ ಕಾಲ್ ನೋವು ಹೇಗಿದೆ ಸರ್ ಈಗ? ಹಾ, ಕಾಲ್ ನೋವೆಲ್ಲ ಈಗ ಸರಿ ಹೋಯ್ತು ರಮೇಶ, ಅದಕ್ಕೆ ಕೂಡ್ಲೆ ಹೊರಡ್ ಬಂದೆ. ಸರ್, ಇನ್ನೊಂದು ಸ್ವಲ್ಪ ದಿವಸ ರೆಸ್ಟ್ ತಗೊಂಡು ಬರ್ಬೋದಾಗಿತ್ತಲ್ವ ಸರ್? ಶಕ್ತಿ ಎಷ್ಟು ಮುಖ್ಯವಾದ ವಿಷಯ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಅವಳನ್ನ ಒಬ್ಳನ್ನೇ ಕಳಿಸಿ ನನ್ನಿಂದ ಹೇಗೆ ಒಂಟಿಯಾಗಿರೋದಕ್ಕಾಗುತ್ತೆ ರಮೇಶ? ಅದಲ್ದೆ ಇಂಥ ಸಮಯದಲ್ಲಿ ನಾನೇ ಅಲ್ವಾ ಜೊತೆಗಿರಬೇಕು, ಅದಕ್ಕೆ ಹೊರಟು ಬಂದ್ಬಿಟ್ಟೆ. ನೀವು ಹಾಸ್ಪಿಟಲ್ ಇದ್ಕೊಂಡು ಶಕ್ತಿ ಅಮ್ಮವ್ರ ಬಗ್ಗೆ ಯೋಚನೆ ಮಾಡ್ತಿದ್ರಿ ಅನ್ಸುತ್ತೆ. ಅವರು ಇಲ್ಲಿ ಇದ್ಕೊಂಡು ನಿಮ್ ಕಾಲು ಹೇಗಿದೆ ಅಂತ ಕಳವಳ ಪಡ್ತಾ ಇದ್ರು. ಒಟ್ನಲ್ಲಿ ಇಬ್ರು ಒಬ್ರನ್ನೊಬ್ರು ಬಿಟ್ಟಿರೋಕಾಗ್ದೆ ನೆನ್ಸ್ಕೊಂತ ಇದ್ರಿ ಅಲ್ವಾ? ಶಬಾಷ್, ಭೇಷ್ ಭೇಷ್, ತುಂಬಾ ಚೆನ್ನಾಗಿದೆ ಸರ್. ಏನ್ ರಮೇಶ, ಕಿಂಡಲ್ ಮಾಡ್ತಿದ್ಯಾ? ನಿಮ್ ಹತ್ರ ಹೀಗೆ ಮಾತಾಡ್ ಬಯಸ್ಕೊಂಡು ತುಂಬಾ ದಿನಗಳಾಯ್ತಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ. ತುಂಬಾ ವರ್ಷಗಳಿಂದ ಕೆಟ್ಟವಳು ಅನ್ಕೊಂಡಿದ್ ಶಕ್ತಿ ಒಳ್ಳೆಯವಳು ಅಂತ ಅರ್ಥ ಮಾಡ್ಕೊಂಡು ಅವಳನ್ನ ಕಾಪಾಡಿದ್ದು ತಪ್ಪಾಕ? ತಪ್ಪೇ, ಅದರಿಂದನೇ ತಾನೇ ಇಷ್ಟೆಲ್ಲ ನಡೆದಿದ್ದು. ನಾವ್ ಅವಳಗ್ ದ್ರೋಹ ಮಾಡಿದ್ವಿ ಅನ್ನೋ ಕಾರಣದಿಂದಾನೆ ಅವಳು ಮಗುನ ಎತ್ಕೊಂಡು ಹೋಗಿದ್ದು. ಹಾಗಾದ್ರೆ ಮಂತ್ರಗೆ ನಮ್ಮ ಮೇಲಿರೋ ಕೋಪ ಕಡಿಮೆ ಆಗೋದೇ ಇಲ್ವಾ? ನನ್ ಮಗು ಮತ್ತೆ ನನಗ್ ಸಿಗಲ್ವಾ? ಹಾಗೆ ಅಲ್ವಾ ಅಕ್ಕ? ಯಾಕಕ್ಕ ಮಾತಾಡ್ತಾ ಇಲ್ಲ? ಹಂಗಾದ್ರೆ ನನ್ ಮಗು ನನಗ್ ಸಿಗಲ್ವಾ ಹೇಳಕ್ಕ? ಅವಳು ನನ್ ಮಗುನ ಜೀವಂತವಾಗಿ ಇಟ್ಕೊಂಡಿದ್ದಾಳ ಇಲ್ಲ ಕೊಂದ್ಬಿಟ್ಟಿದ್ದಾಳ ಹೇಳಕ್ಕ ಹೇಳಿ. ನಿನ್ ಮಗುಗೇನು ಆಗಿಲ್ಲ ಕಣೆ, ಅದು ಜೀವಂತವಾಗಿ ಭದ್ರವಾಗಿದೆ. ಏನೇ ಹೇಳಿದ್ರು ಮಗುಗೇನು ಆಗಿದೆ ಅಂತ ನಿನಗ್ ನೀನೇ ಸುಮ್ನೆ ಯಾಕೆ ಹೀಗ್ ಬೈದಿಂದ ಅಳ್ತಿದ್ಯಾ? ಮಗುಗೇನಾದ್ರೂ ಆಗಿದೆಯೇನೋ ಅಂತ ನೀನ್ ಹೇಗ್ ಒದ್ದಾಡ್ತಿದ್ಯೋ ಅದೇ ರೀತಿನೇ ನಾನು ಒದ್ದಾಡ್ತಿದ್ದೀನಿ. ಇದನ್ ಯಾಕೆ ನೀನ್ ಅರ್ಥ ಮಾಡ್ಕೋತಿಲ್ಲ? ನಮ್ ಮಗುಗೇನು ಆಗಿಲ್ಲ, ಅದು ಭದ್ರವಾಗಿದೆ ಅಂತ ಗೊತ್ತಾದ್ಮೇಲೆನೆ ನನಗ್ ಧೈರ್ಯವಾಗಿರೋದು. ಇಲ್ ನೋಡು ಲಾಸ್ಯ, ನಾನ್ ಹೇಗಾದ್ರೂ ಪ್ರಯತ್ನ ಮಾಡಿ ನಿನ್ ಮಗುನ ಆ ಮಂತ್ರದಿಂದ ತಗೊಂಡ್ ಬಂದು ಖಂಡಿತ ನಿನಗ್ ಒಪ್ಪಿಸ್ತೀನಿ. ನನ್ ಮೇಲೆ ನಂಬಿಕೆ ಇಟ್ಟು ಧೈರ್ಯವಾಗಿರು, ಅರ್ಥ ಆಯ್ತಾ? ನಿನ್ ಮಗುಗೋಸ್ಕರ ನೀನ್ ಬದುಕಿರ್ಬೇಕಂದ್ರೆ ಊಟ ಮಾಡಿ ಆರೋಗ್ಯವಾಗಿರು. ಮೊದ್ಲು ತಿನ್ನು. ತಗೋ ಆ ತಿನ್ನು. ಬೇಡಕ್ಕ, ತಿನ್ನು ಅಂತ ಹೇಳ್ತಿದ್ದೀನಲ್ಲ, ತಿನ್ನು ತಿನ್ನು.